ಡಿಕೆ ಶಿವಕುಮಾರ್ ಫೋನ್ ಟ್ಯಾಪಿಂಗ್ ಆಗಿದ್ದು ನಿಜ. ಫೋನ್ ಟ್ಯಾಪ್ ಬಗ್ಗೆ ನಮಗೆ ಅನುಮಾನ ಕಾಡ್ತಾ ಇದೆ. ಬೆಂಗಳೂರಿನಲ್ಲಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಡಿಜೆ ಹಳ್ಳಿ ಗಲಾಟೆಗೆ ಇಂಟೆಲಿಜೆನ್ಸ್ ವೈಫಲ್ಯವೇ ಕಾರಣ. ಬಿಜೆಪಿ ಕುಮ್ಮಕ್ಕಿನಿಂದಲೇ ಡಿಜೆ ಹಳ್ಳಿಯಲ್ಲಿ ಗಲಾಟೆಯಾಗಿದೆ ಅಂದಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಂಸದ ಡಿಕೆ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ನ ಮಾಜಿ ಮೇಯರ್ಗೂ ಗಲಾಟೆಗೂ ಸಂಬಂಧ ಇಲ್ಲ ಅಂದಿದ್ದಾರೆ. ತಮ್ಮದೇ ತಪ್ಪಿದ್ರೂ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿಯ ಆಡಳಿತ ವೈಫಲ್ಯವೇ ಗಲಾಟೆಗೆ ಮೂಲ ಕಾರಣ ಅಂದಿದ್ದಾರೆ ಡಿಕೆ ಸುರೇಶ್. ಆರೋಪ ಅಲ್ಲ, ಇರೋವಂಥ ಸತ್ಯ ವಿಚಾರನ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಏನು ಬೆಂಗಳೂರಿನಲ್ಲಿದೆ ಇದರ ಬಗ್ಗೆ ಫೋನ್ ಟ್ಯಾಪ್ ಆಗ್ತಾ ಇರೋದ್ರ ಬಗ್ಗೆ ನನಗೆ ಅನುಮಾನ ಪ್ರಾರಂಭ ಆಗಿದೆ. ಯಾಕಂತ ಅಂದರೆ ಕಳೆದ ಒಂದು 15 ದಿನದಿಂದ ಫೋನ್ನಲ್ಲಿ ಸಾಕಷ್ಟು ಡಿಸ್ಟರ್ಬೆನ್ಸಸ್ಸು ಬರ್ತಾಯಿದೆ. ಕೆಲವ್ರನ್ನ ಸಂಬಂಧಪಟ್ಟಂಥವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಬಹುಶಃ ಫೋನ್ ಟ್ಯಾಪ್ ಹೆಂಗೆ ಆಗ್ತಾಯಿರ್ಬೋದು, ಯಾವುದಕ್ಕೂ ನೀವು ಕಂಪ್ಲೇಂಟ್ ಕೊಡೋದು ಉತ್ತಮ ಅಂತಕ್ಕಂಥ ಸಲಹೆಯನ್ನು ಕೊಟ್ಟರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಪೊಲೀಸ್ ಇಲಾಖೆಯವರಿಗೆ ಕಂಪ್ಲೇಂಟನ್ನು ಕೊಟ್ಟಿದೆ. ಇದರಿಂದ ಯಾರನ್ನೋ ಬೇರೆ ಇದು ಮಾಡೋದಕ್ಕೆ ಮತ್ತೊಂದು ಅಂತಲ್ಲ, ಜನರಿಗೂ ಕೂಡ ಗೊತ್ತಾಗಬೇಕು ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ಬಿ ಜೆ ಪಿಯವರು ಅದರಲ್ಲಿ ಎಕ್ಸ್ಪರ್ಟ್ಸು, ಏನು ಅದರಲ್ಲೇನು ಆರೋಪ ಮಾಡೋದು ಇವ್ರ ಕಾಲದಲ್ಲಿ ಮಾಡಿರಲಿಲ್ವಾ, ಇನ್ನೊಬ್ರ ಕಾಲದಲ್ಲಿ ಮಾಡಿರಲಿಲ್ವಾ, ಅದು ಹಂಗಲ್ವಾ ಇದು ಹಿಂಗಲ್ವಾ, ನೀವೇನು ಮಾಡ್ತಾಯಿದ್ದೀರಿ ಅದನ್ನು ಹೇಳಬೇಕೇ ವಿನಃ ಬೇರೆದನ್ನು ಹೇಳ್ಕೊಂಡು ಬೇರೆದನ್ನು ಮುಖ ತೋರಿಸಿ ಇವರು ತಪ್ಪಿಸ್ಕೊಳ್ಳೋದಿದೆಯಲ್ಲ ಅದು ಸರಿಯಲ್ಲ. ಏನು ಒಂದು ಪಕ್ಷದ ಅಧ್ಯಕ್ಷರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ, ಟ್ಯಾಪಿಂಗು ಸಂಬಂಧ ಇಲ್ಲ, ಡಿ ಜೆ ಹಳ್ಳಿಯ ವೈಫಲ್ಯ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಕೊಳ್ಳೋಕ್ಕೋಸ್ಕರ, ಪೊಲೀಸ್ ಇಲಾಖೆಯ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಕಾಂಗ್ರೆಸ್ ಮೇಲೆ ಎತ್ತಾಕ್ತಾ ಇದ್ದಾರೆ ವಿನಃ ಇದು ಕಾರ್ಪೊರೇಷನ್ ಚುನಾವಣೆಯ ದೃಷ್ಟಿಯನ್ನು ಇಟ್ಕೊಂಡು ಬೆಂಗಳೂರಿನ ನಾಯಕರುಗಳು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಈ ರೀತಿಯಾದಂಥ ಸರ್ಕಾರದ ಮೇಲೆ ಒತ್ತಡವನ್ನು ಇಲಾಖೆಯ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ನನಗೆ ಭರವಸೆ ಇದೆ ಪೊಲೀಸ್ ಇಲಾಖೆ ಆ ಒಂದು ನೀಚ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅಂತೇಳಿ. ಅದೆಲ್ಲ ಮಾಧ್ಯಮಗಳಲ್ಲಿ ಬೇರೆಯವರು ಹೇಳ್ತಾ ಇರೋವಂಥ ಬಿ ಜೆ ಪಿಯವರು ಹೇಳ್ತಾ ಇರತಕ್ಕಂಥ ಹೇಳಿಕೆ, ನನಗೆ ಗೊತ್ತಿರೋ ಪ್ರಕಾರ ಇದು ಮಾಜಿ ಮೇಯರ್ಗಾಗಲಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಇದಕ್ಕೂ ಸಂಬಂಧ ಇಲ್ಲ. ಗಲಾಟೆ ನಡೀಲಿಕ್ಕೆ ಮೂಲ ಕಾರಣ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಆಡಳಿತ ವೈಫಲ್ಯ, ಪೊಲೀಸ್ ಇಲಾಖೆ ಆಡಳಿತ ವೈಫಲ್ಯ. ಯಾರು ಕಮಿಷನರ್ ಇದ್ದಾರೆ ಅವರು ತಕ್ಷಣ ವಿತಿನ್ ಮಿನಿಟ್ ಇಂಥ ಒಂದು ಗಲಭೆ ಆಗುವಂಥ ಸಂದರ್ಭಗಳು ಇಂಟೆಲಿಜೆನ್ಸ್ ಫೇಲ್ಯೂರನ್ನು ಅವರು ಒಪ್ಕೋಬೇಕಾಗ್ತದೆ. ಇಂಟೆಲಿಜೆನ್ಸ್ ಇಲಾಖೆ ಮುಖ್ಯಮಂತ್ರಿಗಳ ಹತ್ರ ಇದೆ, ಮುಖ್ಯಮಂತ್ರಿಗಳ ಹತ್ರ ಇದೆಯಾ ಯಾರ ಹತ್ರ ಇದೆ?